ಕೆಲವು ಬೇಸಿಕ್ ಟರ್ಮ್ಸ್ ಅಂದ್ರೆ ಅಕೌಂಟೆನ್ಸಿನಲ್ಲಿ ನಾವು ಕೆಲವು ಟರ್ಮ್ಸ್ ನ ಯೂಸ್ ಮಾಡ್ತೀವಿ, ಕೆಲವು ವರ್ಡ್ಸ್ ನ ಯೂಸ್ ಮಾಡ್ತೀವಿ. ಆ ವರ್ಡ್ಸ್ ನಾವು ಒಂದಷ್ಟು ಕೇಳಿದೀವಿ, ಒಂದಷ್ಟು ಕೇಳಿಲ್ಲ. ಪ್ರಾಕ್ಟಿಕಲ್ ಆಗಿ ನಿಜ ಜೀವನದಲ್ಲಿ ಕೆಲವಷ್ಟು ಕೇಳಿದೀವಿ, ಕೆಲವಷ್ಟು ಕೇಳಿಲ್ಲ. ಕೇಳಿದ್ರು ಕೂಡ ನಮ್ದೇ ಆಗಿರ್ತಕ್ಕಂತ ಒಂದು ಮೀನಿಂಗ್ ಅಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡಿರ್ತೀವಿ. ಆದ್ರೆ ಅಕೌಂಟಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ಕೆಲವು ಟರ್ಮ್ಸ್ ಓಕೆ ನಾವು ಏನೇನು ಅಂತ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಮೊದಲನೇದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ನೋಡಿ, ಅಕೌಂಟಿಂಗ್ ಮಾಡ್ತಕ್ಕಂತ ಉದ್ದೇಶ ನೀವು ಯಾವ್ದಾದ್ರು ಒಂದು ವ್ಯಾಪಾರ ಬಿಸ್ನೆಸ್ ಒಂದು ಆಕ್ಟಿವಿಟಿ ಮಾಡ್ತಾ ಇದ್ರೆ ಆ ಬಿಸ್ನೆಸ್ ಮಾಡಿದಾಗ ಯಾವುದೇ ಒಂದು ಆಕ್ಟಿವಿಟಿ, ಯಾವುದೇ ಒಂದು ಈವೆಂಟ್ ಓಕೆನಾ, ಯಾವುದೇ ಒಂದು ಆಕ್ಟಿವಿಟಿ ಈವೆಂಟ್ ಆದಾಗ ಆ ಈವೆಂಟ್ ಅನ್ನ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಅದು ಯಾವ ರೀತಿಯಾಗಿರ್ತಕ್ಕಂತ ಈವೆಂಟ್ ಆದ್ರೂ ಆಗಿರ್ಬೋದು. ಆದ್ರೆ ಆ ಎಲ್ಲಾ ಈವೆಂಟ್ ಕೂಡ ಯಾವ್ದ್ರಲ್ಲಿ ಮೆಷರ್ ಮಾಡಬೇಕು, ಮನಿನಲ್ಲಿ ಮೆಷರ್ಮೆಂಟ್ ಮಾಡಬೇಕು ಓಕೆನಾ. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ವಸ್ತುವನ್ನ ಪರ್ಚೇಸ್ ಮಾಡಿದ್ದೀನಿ, ಇಟ್ಸ್ ಇಸ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಒಂದು ವಸ್ತುವನ್ನ ಸೇಲ್ ಮಾಡಿದ್ದೀನಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್. ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್. ಕ್ಯಾಶ್ ಅಲ್ಲಿ ಸೇಲ್ ಮಾಡಿದ್ದೀನಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್. ಕ್ಯಾಶ್ ಅಲ್ಲಿ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿದ್ದೀನಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್. ಅಂದ್ರೆ ಎಲ್ಲಾ ಆಕ್ಟಿವಿಟಿ, ಒಂದೊಂದು ಈವೆಂಟ್ ಕೂಡ ನಮಗೆ ಏನಂತ ಹೇಳ್ತೀವಿ, ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಅದು ನಿಮ್ಮ ಬಿಸ್ನೆಸ್ ನಲ್ಲಿ ಏನಾದ್ರೂ ಆ ಟ್ರಾನ್ಸಾಕ್ಷನ್ ಆಗಿದ್ರೆ ನಾವು ಅಂತ ಎಲ್ಲಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಎಲ್ಲಾ ಬಿಸ್ನೆಸ್ ಆಕ್ಟಿವಿಟೀಸ್ ನಾವು ಟ್ರಾನ್ಸಾಕ್ಷನ್ ಅಥವಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಕ್ಯಾಶ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಕ್ರೆಡಿಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಕ್ಯಾಶ್ ಅಲ್ಲಿ ವ್ಯಾಪಾರದ ಚಟುವಟಿಕೆಗಳನ್ನ ಮಾಡಿದ್ರೆ ಅದನ್ನ ಕ್ಯಾಶ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಿ. ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಥ್ರೂ ಬೈ ಕ್ರೆಡಿಟ್ ಅಂತ ಹೇಳ್ತೀವಿ, ಕರೆಕ್ಟಾ? ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನೀವೇ ಹೇಳಿ ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ವಾ? ನಾನು ಅದನ್ನ ಅಂಗಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ಚಂದನ ಬಂದು 2000 ರೂಪೀಸ್ ನೋಟ್ ಕೊಟ್ಬಿಟ್ಟು, ಸರ್ ನನಗೆ ಚೇಂಜ್ ಕೊಡಿ ಸರ್ ಅಂತ ಕೇಳಿ. ನಾನು 2000 ರೂಪೀಸ್ ಕರೆನ್ಸಿ ನೋಟ್ ನ ತಗೊಂಡು 500 ನಾಲ್ಕು ಕರೆನ್ಸಿ ನೋಟ್ ನ ಚಂದನ ಕೊಟ್ಟಿದ್ದೀನಿ ವಾಪಸ್. ನಾನು ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನ ನನ್ನ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀನ? ರೆಕಾರ್ಡ್ ಮಾಡ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಚಿಲ್ಲರೆಗೆ ಏನು ಒಂದು ನೋಟ್ ಅನ್ನು ಕೊಟ್ಟು ಚಿಲ್ಲರೆ ತಗೊಂಡಿದ್ದಾನೆ, ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗುದಿಲ್ಲ. ಅದೇ ಚಂದನ ಬಂದು 2000 ರೂಪಾಯಿ ನೋಟ್ ಕೊಟ್ಟು, ಓಕೆನಾ ಸರ್ 500 ರೂಪಾಯಿ ವಸ್ತು ಕೊಡಿ ಸರ್ ಅಂತ ಕೇಳಿದ್ರು. ಆಗ ನಾನು 500 ರೂಪಾಯಿ ವಸ್ತು ಜೊತೆಗೆ 1500 ರೂಪಾಯಿ ಚೇಂಜ್ ವಾಪಸ್ ಕೊಟ್ಟಿದ್ದೀನಿ. 500 ರೂಪಾಯಿ ನನಗೆ ಬಂದಿದೆ, ವಸ್ತು ಅವ್ರಿಗೆ ಹೋಗಿದೆ. ಇದನ್ನ ನಾನು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀನಿ. ಎಂತ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇದು? ಕ್ಯಾಶ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಸೇಲ್ ಆಗಿದೆ. ಸೊ ಹಾಗಾದ್ರೆ ನಾನೇನಂತ ಬರೀತೀನಿ, ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ಅಂತ ಬರೀತೀನಿ. ಏನಂತ ಬರೀತೀನಿ? ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ಅಂತ ಬರೀತೀನಿ. ಇಟ್ ಈಸ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಹೌದಾ? ಹಾಗೆ ಅಂಗಡಿ ಇಟ್ಟಿದ್ದೀನಿ ಅಲ್ವಾ, ಪ್ರತಿ ತಿಂಗಳು ಬಾಡಿಗೆ ಕೊಡ್ಬೇಕು ನಾನು ಓನರ್ಗೆ. ಆ 1ನೇ ತಾರೀಕು ಬಂದ, ಆ ಮಂತ್ ಬಿಗಿನಿಂಗ್ ಅಲ್ಲಿ ಓನರ್ ಬಂದ, ಕೊಡಿ ಸರ್ ರೆಂಟ್ ಕೊಡಿ ಸರ್ ಅಂತ. ನಾನು 10,000 ರೂಪಾಯಿ ರೆಂಟ್ ಕೊಟ್ಟೆ ಅಂತ ಇಟ್ಕೊಳ್ಳಿ. ಅವಾಗ ರೆಂಟ್ ಪೇಮೆಂಟ್ ಮಾಡೋದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ತಾನೇ. ಹಾಗಾದ್ರೆ ನಾನೇನ್ ಮಾಡ್ತೀನಿ, ರೆಕಾರ್ಡ್ ಮಾಡ್ಕೊ. ಅಂತದ್ದು ಎಲ್ಲ ಕೂಡ ಅಂದ್ರೆ ವ್ಯಾಪಾರದ ಪ್ರತಿ ಒಂದು ಆಕ್ಟಿವಿಟಿನೂ ಕೂಡ ನಾವು ಏನಂತ ಹೇಳ್ತೀವಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್. ಕ್ಯಾಪಿಟಲ್ ಅಂದ್ರೆ ಏನು? ಕ್ಯಾಪಿಟಲ್ ಅಂತ ಹೇಳಿದ್ರೆ ಬಂಡವಾಳ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ಬಿಸ್ನೆಸ್ ನಡೆಸ್ತಕ್ಕಂತ ಓನರ್ ಏನವನು ಕ್ಯಾಪಿಟಲ್ ನ ಬಂಡವಾಳವನ್ನ ಹೂಡಿರ್ತಾನೆ, ಬಂಡವಾಳವನ್ನ ಇನಿಷಿಯಲ್ ಆಗಿ ಬಿಸ್ನೆಸ್ ನ ನಡೆಸಬೇಕಾದ್ರೆ ಇನಿಷಿಯಲ್ ಆಗಿ ಎಷ್ಟು ದುಡ್ಡನ್ನ ಬಿಸ್ನೆಸ್ ಗೆ ಹಾಕಿರ್ತಾನೆ ಬಿಸ್ನೆಸ್ ನಡೆಸೋದಕ್ಕೆ, ನಾವು ಅದನ್ನೇ ಏನಂತ ಹೇಳ್ತೀವಿ, ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸಿ, ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ಇನಿಷಿಯಲ್ ಅಮೌಂಟ್ ಓಕೆ ಇನ್ವೆಸ್ಟೆಡ್ ಇನ್ ಬಿಸ್ನೆಸ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ದೆನ್ ವಾಟ್ ಈಸ್ ಡ್ರಾಯಿಂಗ್ಸ್ ಅಂದ್ರೆ ಏನು? ನೋಡಿ, ಈ ಪದ ಕೇಳಿಲ್ಲ ನೀವು.
ಡ್ರಾಯಿಂಗ್ಸ್ ಅಂದ್ರೆ ಇದು ಫಸ್ಟ್ ಇಯರ್ ಪಿಯುಸಿ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ಮತ್ತೆ ಅಕೌಂಟಿಂಗ್ ಏನು ಗೊತ್ತಿಲ್ಲದೆ ಇರೋರಿಗೆ ಗಂಧನೇ ಗೊತ್ತಿಲ್ಲದೆ ಇರೋರಿಗೆ ಇದು ಅರ್ಥ ಆಗುತ್ತೆ ಈಗ ಡ್ರಾಯಿಂಗ್ಸ್ ಅಂದ್ರೆ ಏನು ಸಿ ಬಿಸಿನೆಸ್ ನಲ್ಲಿ ಇರತಕ್ಕಂತ ಕ್ಯಾಶ್ ಅಥವಾ ಯಾವುದಾದ್ರು ವಸ್ತುಗಳನ್ನ ಆ ಓನರ್ ಪ್ರೊಪ್ರೈಟರ್ ಏನಾದರೂ ಅವನ ಸ್ವಂತಕ್ಕೆ ಅಂತ ಯೂಸ್ ಮಾಡ್ಕೊಂಡ್ರೆ ಸ್ವಂತಕ್ಕೆ ಅಂತ ಬಳಸ್ಕೊಂಡ್ರೆ ಅದನ್ನ ನಾವೇನಂತ ಹೇಳ್ತೀವಿ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ ಈಗ ನಾನು 10000 ರೂಪಾಯಿ ಬಿಸಿನೆಸ್ ಹಾಕಿದ್ದೀನಿ ಒಂದು ಮೊಬೈಲ್ ಅಂಗಡಿ ಇಟ್ಟಿದ್ದೀನಿ 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ 100 ಮೊಬೈಲ್ ಫೋನ್ ತಗೊಂಡಿದ್ದೀನಿ ಅದರಲ್ಲಿ ಒಂದು ಮೊಬೈಲ್ ಫೋನ್ ನನಗೆ ಇಷ್ಟ ಆಯ್ತು ಅದನ್ನ ನಾನು ತಗೊಂಡು ಸ್ವಂತಕ್ಕೆ ಅಂತ ಯೂಸ್ ಮಾಡ್ಕೊಂಡಿರ್ತೀನಿ ಅದನ್ನ ನಾನು ಏನಂತ ಹೇಳ್ತೀನಿ ಡ್ರಾಯಿಂಗ್ಸ್ ಅಂತ ಹೇಳ್ತೀನಿ ಅದೇ ತರ ಕ್ಯಾಶ್ ಬಾಕ್ಸ್ ಅಲ್ಲಿ ಕುಕ್ಕೊಂಡಿದ್ದೆ ನನ್ನ ಮಗ ಬಂದ ಸರ್ ಅಪ್ಪ ನನಗೆ 100 ರೂಪಾಯಿ ಬೇಕು ಅಂತ ಹೇಳಿದ ನಾನು 100 ರೂಪಾಯಿ ಕೊಟ್ಟಿದ್ದೀನಿ ಏನದು ಡ್ರಾಯಿಂಗ್ಸ್ ಆಗುತ್ತೆ ಯಾಕೆ ಅಂದ್ರೆ ನಾನು ಬಿಸಿನೆಸ್ ನಲ್ಲಿ ಇರತಕ್ಕಂತ ಹಣವನ್ನ ಅಥವಾ ವಸ್ತುಗಳನ್ನ ಸ್ವಂತಕ್ಕೆ ಅಂತ ಬಳಸಿಕೊಂಡಿರೋದ್ರಿಂದ ನಾನು ಅದನ್ನ ಏನಂತ ಹೇಳ್ತೀನಿ ಡ್ರಾಯಿಂಗ್ಸ್ ಅಂತ ಹೇಳ್ತೀನಿ ಸೊ ಡ್ರಾಯಿಂಗ್ಸ್ ಇಸ್ ನಥಿಂಗ್ ಬಟ್ ಎನಿ ಕ್ಯಾಶ್ ಆರ್ ಗೂಡ್ಸ್ ಯೂಸ್ ಬೈ ದ ಪ್ರೊಪ್ರೈಟರ್ Any cash or goods belongings to the business used by the proprietor for his personal use is called as drawings. Right? Sir, asset andre yeno? Asset andre properties ante heltivi. Yavudanna asset ante heltivi? Say any property which is used in the business. Yava property, yava asset, yava ಪ್ರಾಪರ್ಟೀಸ್ ಅನ್ನ ಬಿಸ್ನೆಸ್ ನಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ ಆ ಯೂಸ್ ಮಾಡಿ ಅದರಿಂದ ನಾವು ಲಾಭವನ್ನ ಗಳಿಸ್ತಾ ಇರ್ತೀವಿ ಪ್ರಾಫಿಟ್ ಅನ್ನ ಗಳಿಸ್ತಾ ಇರ್ತೀವಿ ಮತ್ತೆ ನಮಗೆ ಬೇಡ ಅಂದಾಗ ಅದನ್ನ ಮಾರ್ತಕ್ಕಂಥದಕ್ಕೆ ಮಾರೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ವಸ್ತುಗಳನ್ನ ನಾವು ಏನಂತ ಹೇಳ್ತೀವಿ ಅಸೆಟ್ಸ್ ಅಂತ ಕರಿತೀವಿ ಈಗ ನನ್ನ ಹತ್ರ ಒಂದು ಕಂಪ್ಯೂಟರ್ ಇದೆ ಒಂದು ಲ್ಯಾಪ್ಟಾಪ್ ಇದೆ ಬಿಸ್ನೆಸ್ ನಲ್ಲಿ ಒಂದು ಫರ್ನಿಚರ್ ಇದೆ ಓಕೆನಾ ಮತ್ತೆ ಒಂದು ಫಿಕ್ಸ್ಚರ್ಸ್ ಇದೆ ಒಂದು ಚಿಕ್ಕದೊಂದು ವೇಯಿಂಗ್ ಮಷೀನ್ ಇದೆ ಇವನ್ನೆಲ್ಲ ನಾನೇನಂತ ಹೇಳ್ತೀನಿ ಅಸೆಟ್ಸ್ ಅಂತ ಹೇಳ್ತೀನಿ ಯಾಕೆ ಅಂದ್ರೆ ಇವನ್ನೆಲ್ಲ ನನ್ನ ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈ ಅಸೆಟ್ಸ್ ಅನ್ನ ಯೂಸ್ ಮಾಡೋದ್ರಿಂದ ನನಗೆ ಲಾಭ ಬರ್ತಾ ಇದೆ ಬೇಡ ಅಂದಾಗ ಮಾರ್ತಕ್ಕಂತ ಮಾರೋದಕ್ಕೆ ಅಂತ ಒಂದಷ್ಟು ಬೆಲೆ ಕೂಡ ಆ ಪ್ರಾಪರ್ಟೀಸ್ಗೆ ಇದೆ ಅಂತದನ್ನ ನಾನೇನಂತ ಹೇಳ್ತೀನಿ ಅಸೆಟ್ಸ್ ಅಂತ ಹೇಳ್ತೀನಿ ಓಕೆನಾ ಅದು ಲ್ಯಾಂಡ್ ಆಗಿರ್ಬೋದು ಬಿಲ್ಡಿಂಗ್ ಆಗಿರ್ಬೋದು ಮೆಷಿನ್ ಆಗಿರ್ಬೋದು ಟೈಪ್ ರೈಟರ್ ಆಗಿರ್ಬೋದು ಕಂಪ್ಯೂಟರ್ ಆಗಿರ್ಬೋದು ಫರ್ನಿಚರ್ ಆಗಿರ್ಬೋದು ಇಂಥವನ್ನೆಲ್ಲ ನಾನೇನಂತ ಹೇಳ್ತೀನಿ ಅಸೆಟ್ಸ್ ಅಂತ ಹೇಳ್ತೀನಿ ಸಿ ಅಸೆಟ್ಸ್ ಅಂತ ಹೇಳಿದ್ರೆ ಅವು ಖಂಡಿತ ಬಿಸ್ನೆಸ್ಗೆ ಯೂಸ್ ಮಾಡ್ತಾ ಇರಬೇಕು ಅದರಿಂದ ಬಿಸ್ನೆಸ್ ಲಾಭ ಗಳಿಸ್ತಾ ಇರಬೇಕು ಅಂತದನ್ನ ನಾವು ಅಸೆಟ್ಸ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಲಯಬಿಲಿಟೀಸ್ ಅಂದ್ರೆ ಏನು ಜವಾಬ್ದಾರಿಗಳು ರೆಸ್ಪಾನ್ಸಿಬಿಲಿಟೀಸ್ ನಾವು ಯಾರಿಗೆ ಎಷ್ಟು ದುಡ್ಡನ್ನ ಕೊಡಬೇಕಾಗುತ್ತೆ ಯಾರಿಗೆ ಎಷ್ಟು ದುಡ್ಡನ್ನ ಕೊಡಬೇಕಾಗುತ್ತೆ ಅದನ್ನೇ ನಾವು ಲಯಬಿಲಿಟೀಸ್ ಅಂತ ಹೇಳ್ತೀವಿ ಅಂದ್ರೆ ಎನಿ ಅಮೌಂಟ್ ಔಟ್ ಸ್ಟ್ಯಾಂಡಿಂಗ್ ಫಾರ್ ಎನಿ ಎಕ್ಸ್ಪೆನ್ಸಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಲಯಬಿಲಿಟಿ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಮಿಸ್ಟರ್ ಎಕ್ಸ್ ಹತ್ರ ಅಥವಾ ರಾಮ್ ಹತ್ರ 10000 ರೂಪಾಯಿ ಗೂಡ್ಸ್ ಪರ್ಚೇಸ್ ಮಾಡಿದ್ದೀನಿ ನಾನು ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ದೀನಿ ಹಾಗಾದ್ರೆ ಮುಂದಿನ ತಿಂಗಳು ಖಂಡಿತ ನಾನು ಕೊಡ್ಲೇಬೇಕು ಹೌದಾ ಇಲ್ವೋ ಸೊ ಹಾಗಾದ್ರೆ ಆ 10000 ರೂಪಾಯಿ ರಾಮ್ಗೆ ಕೊಡ್ಬೇಕಾಗಿರೋದನ್ನ ನನ್ನ ಲಯಬಿಲಿಟಿ ಅಂತ ಹೇಳಿದ್ದೀನಿ ಬ್ಯಾಂಕ್ ಅಲ್ಲಿ ಒಂದು 50000 ರೂಪಾಯಿ ಸಾಲ ಮಾಡಿದ್ದೀನಿ ಸರ್ ಸಾಲನ ನಾನು ತೀರಿಸ್ತೀನಿ 2 ವರ್ಷ ಟೈಮ್ ಕೊಡಿ ಅಂತ ಹೇಳಿದ್ದೀನಿ ಹಾಗಾದ್ರೆ 50000 ರೂಪಾಯಿ ಬ್ಯಾಂಕ್ ಅಲ್ಲಿ ತಗೊಂಡಿರ್ತಕ್ಕಂತ ಸಾಲನ ನಾವು ಲಯಬಿಲಿಟಿ ಅಂತ ಹೇಳ್ತೀವಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಚಂದನ ನನ್ನ ಫ್ರೆಂಡ್ ಒಂದು 10000 ರೂಪಾಯಿ ಕೊಡಮ್ಮ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಹೇಳಿದ್ದೆ 10000 ರೂಪಾಯಿ ಚಂದನ ಕೊಡ್ಬೇಕು ಲಯಬಿಲಿಟಿ ಆಗುತ್ತೆ ಸೊ ಇದನ್ನ ನಾನು ಲಯಬಿಲಿಟಿ ಅಂತ ಹೇಳ್ತೀನಿ ಡೆಟಾರ್ ಅಂದ್ರೆ ಏನು ಸೊ ಡೆಟಾರ್ ಅಂದ್ರೆ ಯಾರು ಹೂ ಈಸ್ ಎ ಡೆಟಾರ್ ಡೆಟಾರ್ ಈಸ್ ಎ ಪರ್ಸನ್ ಹೂ ಓವ್ಸ್ ಮನಿ ಟು ದ ಬಿಸ್ನೆಸ್ ಅಂತ ಹೇಳ್ತೀವಿ ಹೂ ಓವ್ಸ್ ಮನಿ ಟು ದ ಬಿಸ್ನೆಸ್ ಯಾರ ಬಿಸ್ನೆಸ್ ಗೆ ದುಡ್ಡನ್ನ ಕೊಡ್ಬೇಕಾಗುತ್ತೆ ಯಾರು ಬಿಸ್ನೆಸ್ ಗೆ ದುಡ್ಡನ್ನ ಕೊಡ್ಬೇಕಾಗುತ್ತೆ ಅವ್ರನ್ನೆಲ್ಲ ನಾನು ಡೆಟಾರ್ ಅಂತ ಹೇಳ್ತೀನಿ ಸಿ ನಾನು ಎಕ್ಸ್ ವೈ ಝೆಡ್ ಗೆ 20,000 ಸೇಲ್ ಮಾಡಿದ್ದೀನಿ ಹೌದಾ ಅವರೆಲ್ಲ ಹೇಳಿದ್ದಾರೆ ಸರ್ ನೆಕ್ಸ್ಟ್ ಮಂತ್ ಫಸ್ಟ್ ಬಂದು ಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ ಹಾಗಾದ್ರೆ ಆ 3 ಜನ ನನ್ನ ದುಡ್ಡು ಕೊಡ್ಬೇಕಲ್ವಾ ಅದಕ್ಕೆ ನಾನು ಅವರನ್ನ ನಾನು ಡೆಟಾರ್ ಅಂತ ಹೇಳ್ತೀನಿ
ಅಂದ್ರೆ ಯಾರು ಬಿಸಿನೆಸ್ ಗೆ ದುಡ್ಡನ್ನ ಕೊಡಬೇಕಾಗುತ್ತೆ ಅವರನ್ನೆಲ್ಲ ನಾವು ಏನಂತ ಹೇಳ್ತೀವಿ ಡೆಟರ್ ಅಂತ ಹೇಳ್ತೀವಿ ಯೂಶುವಲ್ ಆಗಿ ಡೆಟರ್ ಯಾವಾಗ ಬರ್ತಾರೆ ಯಾವಾಗ ಕೊಡಬೇಕಾಗುತ್ತೆ ಬಿಸಿನೆಸ್ ಏನಾದರೂ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿದ್ರೆ ಯಾವದರಲ್ಲಿ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿದ್ರೆ ಆಗ ಆ ಬಿಸಿನೆಸ್ ಗೆ ಬರ್ತಕ್ಕಂತ ದುಡ್ಡು ಯಾರು ಯಾರು ಕಸ್ಟಮರ್ಸ್ ಬಿಸಿನೆಸ್ ಗೆ ದುಡ್ಡು ಕೊಡಬೇಕು ಆ ಕಸ್ಟಮರ್ಸ್ ಎಲ್ಲ ಕೂಡ ಏನಾಗ್ತಾರೆ ಡೆಟರ್ಸ್ ಆಗ್ತಾರೆ ಹಾಗಾದ್ರೆ ಕ್ರೆಡಿಟರ್ ಅಂದ್ರೆ ಯಾರು ಕ್ರೆಡಿಟರ್ ಇಸ್ ಎ ಪರ್ಸನ್ ಓಸ್ ಮನಿ ಫ್ರಮ್ ದ ಬಿಸಿನೆಸ್ ಓಸ್ ಮನಿ ಫ್ರಮ್ ದ ಬಿಸಿನೆಸ್ ಯಾರು ಬಿಸಿನೆಸ್ ಗೆ ದುಡ್ಡು ಕೊಡಬೇಕು ಅವ್ರನ್ನ ಡೆಟರ್ ಅಂತ ಹೇಳಿದ್ವಿ ಅದೇ ಯಾರಿಗೆ ಬಿಸಿನೆಸ್ ಕೊಡಬೇಕಾಗುತ್ತೆ ಯಾರಿಗೆ ಬಿಸಿನೆಸ್ ಕೊಡಬೇಕಾಗುತ್ತೆ ಅವ್ರನ್ನ ನಾವು ಕ್ರೆಡಿಟರ್ ಅಂತ ಹೇಳ್ತೀವಿ ಯೂಶುವಲ್ ಆಗಿ ಕ್ರೆಡಿಟರ್ ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ ನಾವು ವಸ್ತುಗಳನ್ನ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿದಾಗ ನಾವು ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿದಾಗ ನಾವೇನ್ ಮಾಡ್ತೀವಿ ಅವ್ರಿಗೆ ಫ್ಯೂಚರ್ ಡೇಟ್ ಅಲ್ಲಿ ಇಷ್ಟು ದುಡ್ಡನ್ನ ಕೊಡಬೇಕು ಅಂತ ನಮಗೆ ಏನಾಗುತ್ತೆ ಲಯಬಿಲಿಟಿ ಆಗುತ್ತೆ ಜವಾಬ್ದಾರಿ ಆಗುತ್ತೆ ಅದನ್ನೇ ಕ್ರೆಡಿಟರ್ ಅಂತ ಹೇಳ್ತೀವಿ ಕ್ರೆಡಿಟರ್ ಇಸ್ ಎ ಪರ್ಸನ್ ಹೂ ಓಸ್ ಮನಿ ಫ್ರಮ್ ದ ಬಿಸಿನೆಸ್ ಟು ದ ಬಿಸಿನೆಸ್ ಅಂದ್ರೆ ಡೆಟರ್ ಫ್ರಮ್ ದ ಬಿಸಿನೆಸ್ ಅಂದ್ರೆ ಕ್ರೆಡಿಟರ್ ನೆಕ್ಸ್ಟ್ ಗೂಡ್ಸ್ ಗೂಡ್ಸ್ ಅಂದ್ರೆ ಏನು ವಸ್ತುಗಳು ಹೌದಾ ಈಗ ನೀನೇ ಯಾವ್ದಾದ್ರು ವಸ್ತುವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು ಅದನ್ನ ಸೇಲ್ಗೆ ಅಂತ ಇಟ್ಟಿದ್ದಾಗ ಮಾತ್ರ ಅದನ್ನ ಗೂಡ್ಸ್ ಅಂತ ಹೇಳ್ತೀವಿ ಈಗ ಯಾವ್ದಾದ್ರು ಒಂದು ವಸ್ತುವನ್ನ ಪರ್ಚೇಸ್ ಮಾಡಿದ್ಯಾ ಪರ್ಚೇಸ್ ಮಾಡಿರ್ತಕ್ಕಂತ ಗೂಡ್ಸ್ ಅನ್ನ ನೀನ್ ಸ್ವಂತಕ್ಕೆ ಯೂಸ್ ಮಾಡ್ತಾ ಇದ್ರೆ ಅದು ಅಸೆಟ್ ಆಗುತ್ತೆ ಅದೇ ಗೂಡ್ಸ್ ಅದೇ ವಸ್ತುಗಳನ್ನ ನೀನ್ ಪರ್ಚೇಸ್ ಮಾಡಿ ಬೇರೆಯವರಿಗೆ ಮಾರಾಟ ಮರು ಮಾರಾಟ ಮಾಡಬೇಕಾದ್ರೆ ಅದನ್ನ ನಾನೇನಂತ ಹೇಳ್ತೀನಿ ಗೂಡ್ಸ್ ಅಂತ ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ಒಂದು ಲ್ಯಾಪ್ಟಾಪ್ ತಗೊಂಡಿದ್ದೀನಿ ಒಂದು ಕಂಪ್ಯೂಟರ್ ತಗೊಂಡಿದ್ದೀನಿ ನನ್ನ ಬಿಸಿನೆಸ್ ಗೆ ಅಂತ ಹೇಳಿ ಕಂಪ್ಯೂಟರ್ ತಗೊಂಡಿರೋದು ಬಿಸಿನೆಸ್ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ ಆಗ ಅದು ಗೂಡ್ಸ್ ಆಗಲ್ಲ ಏನಾಗುತ್ತೆ ಅದು ಅಸೆಟ್ ಆಗುತ್ತೆ ಯಾಕೆಂದ್ರೆ ಆ ಕಂಪ್ಯೂಟರ್ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಲಾಭ ಬರುತ್ತೆ ನಮ್ಗೆ ನಮಗ್ ಬೇಡ ಅಂದಾಗ ಕಂಪ್ಯೂಟರ್ ನ ಬೇರೆಯವ್ರಿಗೆ ಮಾರಬಹುದು ಆದ್ರೆ ಇಲ್ಲಿ ಗೂಡ್ಸ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಟೇಷನರಿ ಅಂಗಡಿ ಇಟ್ಕೊಂಡಿದ್ದೀನಿ ಒಂದು 1000 ನೋಟ್ ಬುಕ್ಸ್ ತಂದಿದ್ದೀನಿ ಲಾಂಗ್ ಬುಕ್ಸ್ ತಂದಿದ್ದೀನಿ ಪೆನ್ನು ಪೆನ್ಸಿಲ್ ಎಲ್ಲ ತಂದಿದ್ದೀನಿ ಆಲ್ ಟೈಪ್ಸ್ ಆಫ್ ಸ್ಟೇಷನರಿ ಇಟ್ಟಿದ್ದೀನಿ ಪರ್ಚೇಸ್ ಮಾಡಲು ಉದ್ದೇಶ ಏನು ಮಾರಾಟ ಮಾಡ್ಲಿಕ್ಕೆ ಅಂತ ಹೇಳಿ ಹೌದಾ ಅಂತ ಮಾರಾಟ ಮಾಡೋ ಉದ್ದೇಶವನ್ನ ಇಟ್ಕೊಂಡಿರ್ತಕ್ಕಂತ ವಸ್ತುಗಳನ್ನ ನಾವೇನಂತ ಹೇಳ್ತೀವಿ ಗೂಡ್ಸ್ ಅಂತ ಹೇಳ್ತೀವಿ ಇಟ್ ಮೇ ಬಿ ಎನಿ ಕಮಾಡಿಟೀಸ್ ಆರ್ಟಿಕಲ್ಸ್ ಆರ್ ಎನಿ ಟೈಪ್ ಆಫ್ ಏನು ಆರ್ಟಿಕಲ್ಸ್ ಪರ್ಚೇಸಸ್ ಪರ್ಚೇಸಸ್ ಅಂದ್ರೆ ಏನು ಇಫ್ ಯು ಬೈ ಎನಿ ಗೂಡ್ಸ್ ಆರ್ ಎನಿ ಅಸೆಟ್ ದಟ್ ಈಸ್ ಕಾಲ್ಡ್ ಎಸ್ ಎ ಪರ್ಚೇಸಸ್ ರೈಟ್ ಇದರಲ್ಲಿ ಪರ್ಚೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಗೂಡ್ಸ್ ಪರ್ಚೇಸ್ ಬೇರೆ ಆಗುತ್ತೆ ಪರ್ಚೇಸ್ ಆಫ್ ಅಸೆಟ್ಸ್ ಅಂತ ಹೇಳಿ ಬೇರೆ ಆಗುತ್ತೆ ಪರ್ಚೇಸಸ್ ಅಲ್ಲಿ ಎರಡ್ ತರ ಬರುತ್ತೆ ಒಂದು ಕ್ಯಾಶ್ ಪರ್ಚೇಸಸ್ ಇನ್ನೊಂದು ಕ್ರೆಡಿಟ್ ಪರ್ಚೇಸಸ್ ಸೇಲ್ಸ್ ಸೇಮ್ ಸೇಲ್ಸ್ ಅಷ್ಟೇ ಸೊ ಯಾವ್ದಾದ್ರು ವಸ್ತುಗಳನ್ನಾದ್ರೂ ಪರ್ಚೇಸ್ ಮಾಡಬಹುದು ಅಸೆಟ್ಸ್ ನಾದ್ರೂ ಪರ್ಚೇಸ್ ಮಾಡಬಹುದು ಅದರಲ್ಲಿ ಕ್ಯಾಶ್ ಅಲ್ಲೂ ಆದ್ರೂ ಸೇಲ್ ಮಾಡಬಹುದು ಕ್ರೆಡಿಟ್ ಅಲ್ಲಾದ್ರೂ ಸೇಲ್ ಮಾಡಬಹುದು ನೆಕ್ಸ್ಟ್ ಸ್ಟಾಕ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟಾಕ್ ಅಂದ್ರೆ ಏನು ಸ್ಟಾಕ್ ಈಸ್ ನಥಿಂಗ್ ಬಟ್ ಅನ್ಸೋಲ್ಡ್ ಗೂಡ್ಸ್ ಇನ್ ದ ಗುಡಾಮ್ ಆರ್ ಇನ್ ದ ಬಿಸ್ನೆಸ್ ಈಸ್ ಕಾಲ್ಡ್ ಎ ಸ್ಟಾಕ್ ಅಂತ ಹೇಳ್ತೀವಿ ಸಿಂಪಲ್ ಒಂದು ವರ್ಡ್ ಅಲ್ಲಿ ಹೇಳಬೇಕು ಅಂದ್ರೆ ಅನ್ಸೋಲ್ಡ್ ಗೂಡ್ಸ್ ಅಂತ ಹೇಳ್ತೀವಿ ಮಾರಾಟ ಆಗದೆ ಉಳಿದಿರ್ತಕ್ಕಂತ ಒಂದು ವಸ್ತುಗಳನ್ನ ನಾನು ಸ್ಟಾಕ್ ಅಂತ ಹೇಳ್ತೀನಿ ಈಗ ನಾನು 100 ಬುಕ್ಸ್ ತಂದಿದ್ದೀನಿ ಸ್ಟೇಷನರಿ ಅಂಗಡಿ ಇದೆ 100 ಬುಕ್ಸ್ ಅಲ್ಲಿ 80 ಬುಕ್ಸ್ ಸೇಲ್ ಮಾಡಿದ್ದೀನಿ ಇನ್ 20 ಬುಕ್ಸ್ ಹಾಗೆ ಉಳ್ಕೊಂಡಿದೆ ಅದನ್ನೇನು ಬಿಸಾಕ್ತಿದ್ಯಾ ಇಲ್ಲ ಮತ್ತೆ ನಾನು ಮತ್ತೆ ಮಾರಾಟ ಮಾಡಬಹುದು ಅಂತದನ್ನ ನಾನೇನಂತ ಹೇಳ್ತೀನಿ ಸ್ಟಾಕ್ ಅಂತ ಹೇಳ್ತೀನಿ ಪ್ರಾಫಿಟ್ ಪ್ರಾಫಿಟ್ ಯಾವಾಗ ಬರುತ್ತೆ ಸೇಲ್ ಮಾಡಿದಾಗ ಬರುತ್ತೆ ಸಿ ಪ್ರಾಫಿಟ್ ಅರೈಸಸ್ ವೆನ್ ಯು ಸೆಲ್ ಗೂಡ್ಸ್ ಅಟ್ ಮೋರ್ ಪ್ರೈಸ್ ದನ್ ವಾಟ್ ಯು ಪರ್ಚೇಸ್ ನೀನು ಸೇಲ್ ಮಾಡಿರ್ತಕ್ಕಂತ ಬೆಲೆ ಪರ್ಚೇಸ್ ಮಾಡೋದಕ್ಕಿಂತ ಜಾಸ್ತಿ ಇದ್ರೆ ನಿನಗೆ ಲಾಭ ಬಂದಿರುತ್ತೆ ಕರೆಕ್ಟಾ ಸೊ ಅದನ್ನ ಪ್ರಾಫಿಟ್ ಅಂತ ಹೇಳ್ತೀವಿ ಗೇನ್ ಅಂದ್ರೆ ಏನು ಅಂತ ಹೇಳಿದ್ರೆ ಸಿ ಗೇನ್ ಈಸ್ ನಥಿಂಗ್ ಬಟ್ ಎ ಪ್ರಾಫಿಟ್ ಬಟ್ ಇಟ್ ಈಸ್ ನಾಟ್ ಫ್ರಮ್ ದ ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀನಿ ಇಟ್ ಈಸ್ ನಾಟ್ ಫ್ರಮ್ ದ ರೆಗ್ಯುಲರ್ ಕೋರ್ಸ್ ಆಫ್ ಬಿಸ್ನೆಸ್ ಅಂದ್ರೆ ರೆಗ್ಯುಲರ್ ಆಗಿ ಬರ್ತಕ್ಕಂತ ಲಾಭವನ್ನ ನಾವು ಏನಂತ ಹೇಳ್ತೀವಿ ಪ್ರಾಫಿಟ್ ಅಂತ ಹೇಳ್ತೀವಿ ಯಾವಾಗ್ಲೂ ಒಂದ್ಸರಿ ಬರ್ತಕ್ಕಂತ ಲಾಭವನ್ನ ಗೇನ್ ಅಂತ ಹೇಳ್ತೀವಿ ಈಗ ಎಕ್ಸ್ಪೆನ್ಸಸ್ ಅಂದ್ರೆ ಏನು
ವಾಟ್ ಈಸ್ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಅಂತ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನೀವು ಯಾವುದೇ ಒಂದು ಸರ್ವಿಸಸ್ ನ ತಗೊಂಡು ಅಂದ್ರೆ ಸರ್ವಿಸ್ ನ ಪಡೆದು ನೀವು ಕೊಟ್ಟಿರತಕ್ಕಂತ ದುಡ್ಡನ್ನ ನಾನು ಎಕ್ಸ್ಪೆನ್ಸಸ್ ಅಂತ ಹೇಳ್ತೀನಿ ಈಗ ಚಂದ್ರ ಕೆಫೆಗೆ ಹೋಗಿ ಒಂದು ಮಸಾಲೆ ದೋಸೆ ತಿಂದಿದ್ದೀನಿ 50 ರೂಪಾಯಿ ಕೊಟ್ಟು ಹೌದಾ ಅದು ನನಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಮೊಬೈಲ್ ಫೋನ್ ಗೆ ರೀಚಾರ್ಜ್ ಮಾಡಿಸಿದ್ದೀನಿ ರೀಚಾರ್ಜ್ ಮಾಡಿಸಿರ್ತಕ್ಕಂತ ಅಷ್ಟು ದುಡ್ಡನ್ನ ಖರ್ಚು ಮಾಡಿದ್ದೀನಿ ಎಕ್ಸ್ಪೆನ್ಸಸ್ ಆಗುತ್ತೆ ಹೌದೋ ಇಲ್ವೋ ಸೊ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ದೀನಿ ಎಕ್ಸ್ಪೆನ್ಸಸ್ ಓ ತಿಂಗಳದು ಈ ತಿಂಗಳು ಬರುತ್ತೆ ಬಿಲ್ ನಾವು ಕಟ್ಟಬೇಕಾಗುತ್ತೆ ಅವೆಲ್ಲ ಏನಾಗುತ್ತೆ ಎಕ್ಸ್ಪೆನ್ಸಸ್ ಅಂತ ಆಗುತ್ತೆ ಅಂದ್ರೆ ದ ಮನಿ ಪೇಡ್ ಫಾರ್ ದ ಸರ್ವಿಸಸ್ ಟೇಕನ್ ಆರ್ ಸರ್ವಿಸಸ್ ಟೇಕನ್ ಇಸ್ ಕಾಲ್ಡ್ ಆಸ್ ಅನ್ ಎಕ್ಸ್ಪೆನ್ಸ್ ಅಂತ ಹೇಳ್ತೀನಿ ಲಾಸ್ ಯಾವಾಗ ಆಗುತ್ತೆ ವೆನ್ ಯು ಸೆಲ್ ದ ಗೂಡ್ಸ್ ಅಟ್ ಲೋಯರ್ ಲೆಸ್ ದನ್ ದ ಕಾಸ್ಟ್ ಪ್ರೈಸ್ ಅಥವಾ ಪರ್ಚೇಸ್ ಪ್ರೈಸ್ ಪರ್ಚೇಸ್ ಮಾಡಿರ್ತಕ್ಕಂತ ಬೆಲೆಗಿಂತಲೂ ಕಡಿಮೆ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಲಾಸ್ ಆಗುತ್ತೆ ರೆವಿನ್ಯೂ ಅಂದ್ರೆ ಏನು ರೆವಿನ್ಯೂ ಅಂದ್ರೆ ಒಟ್ಟು ಮಾರಾಟ ಮಾಡಿರ್ತಕ್ಕಂತ ವ್ಯಾಲ್ಯೂ ಅನ್ನ ಬೆಲೆಯನ್ನ ನಾವು ರೆವಿನ್ಯೂ ಅಂತ ಹೇಳ್ತೀವಿ ಈಗ ಯಾರಾದ್ರೂ ಕೇಳ್ತಾರೆ ಈ ವರ್ಷ ಎಷ್ಟಪ್ಪ ರೆವಿನ್ಯೂ ಅಂತ ಹೇಳ್ತಾರೆ ಅಂದ್ರೆ ಟೋಟಲ್ ಎಷ್ಟಪ್ಪ ಸೇಲ್ ಆಗಿದೆ ಅಂತ ಹೇಳ್ತೀವಿ ಸೇಲ್ ಸರ್ ಒಂದು 10 ಲಕ್ಷ ರೂಪಾಯಿ ಸೇಲ್ ಆಗಿದೆ ಸರ್ ಸೊ 10 ಲಕ್ಷ ರೂಪಾಯಿ ಇಸ್ ಯೋರ್ ರೆವಿನ್ಯೂ ಅಂತ ಹೇಳ್ತೀವಿ ಡಿಸ್ಕೌಂಟ್ಸ್ ಸೇ ಡಿಸ್ಕೌಂಟ್ಸ್ ಅಂದ್ರೆ ಏನು ಡಿಸ್ಕೌಂಟ್ ಕೊಡೋದು ಅಂದ್ರೆ ಏನು ನಾವು ನಮಗ್ ಬರಬೇಕಾಗಿರ್ತಕ್ಕಂತ ದುಡ್ಡು ಅಥವಾ ನಾವು ಕೊಡಬೇಕಾಗಿರ್ತಕ್ಕಂತ ದುಡ್ಡಿಗಿಂತಲೂ ಕಡಿಮೆ ಏನಾದರೂ ಕೊಟ್ರೆ ಈಗ ನಾವು ಯಾರಿಗೋ ಒಂದು 10,000 ರೂಪಾಯಿ ಕೊಡಬೇಕು ಯಾವಾಗಲೂ ಕೊಡಬೇಕು ನಾವು ಇವತ್ತೇ ಕೊಟ್ಬಿಡ್ತಾ ಇದ್ವಿ ಮುಂದಿನ ತಿಂಗಳು ಕೊಡಬೇಕು ಈ ತಿಂಗಳೇ ಕೊಟ್ಬಿಡ್ತಾ ಇದ್ವಿ ಅವನು ಹೇಳ್ತಾನೆ ನೋಡಪ್ಪ 10,000 ರೂಪಾಯಿ ಮುಂದಿನ ತಿಂಗಳು ಕೊಡ್ಬೇಕಾದ್ರೆ ಈ ವರ್ಷ ಈ ತಿಂಗಳೇ ಕೊಡ್ತಾ ಇದೀಯಾ ಒಂದು 500 ರೂಪಾಯಿ ಕಡಿಮೆ ಕೊಡು ಅಂತ ಹೇಳ್ತಾರೆ ಅವಾಗ ನಮಗೆ ಡಿಸ್ಕೌಂಟ್ಸ್ ಬಂದಿದೆ ಡಿಸ್ಕೌಂಟ್ ರಿಸೀವ್ ಆಗಿದೆ ಅದೇ ತರ ನಮಗೆ ಯಾರಾದ್ರು 10,000 ರೂಪಾಯಿ ದುಡ್ಡು ಕೊಡಬೇಕು ಅವನು 2 ತಿಂಗಳು ಆದ್ಮೇಲೆ ಕೊಡ್ಬೇಕಾಗಿತ್ತು ಈ ತಿಂಗಳೇ ಕೊಟ್ಟಿದ್ದಾನೆ ಅವನು ನಾವು 300 ರೂಪಾಯಿ ಕೊಡ್ತೀವಿ ಕಡಿಮೆ ಕೊಡಪ್ಪ 9,700 ರೂಪಾಯಿ ಕೊಡ್ ಸಾಕು ಅಂತ ಹೇಳ್ತೀವಿ ಹೌದಾ ಸೊ ಇದನ್ನ ನಾವು ಡಿಸ್ಕೌಂಟ್ಸ್ ಅಂತ ಹೇಳ್ತೀವಿ ಅಥವಾ ಇದನ್ನ ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳ್ತೀವಿ ಇನ್ನು ಕೆಲವಿದೆ ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳಿ ನೋಡಿ ಒಂದೊಂದು ವಸ್ತು ಪರ್ಚೇಸ್ ಮಾಡಿದ್ರೆ ನಾವು ಡಿಸ್ಕೌಂಟ್ ಕೊಡೋದಿಲ್ಲ ಸೇಲ್ ಮಾಡಿದ್ರೆ ಡಿಸ್ಕೌಂಟ್ ಕೊಡೋದಿಲ್ಲ ಹೌದಾ ಪರ್ಚೇಸ್ ಆಗ್ಲಿ ಸೇಲ್ ಆಗ್ಲಿ ಕಡಿಮೆ ಕ್ವಾಂಟಿಟಿ ನಲ್ಲಿ ಪರ್ಚೇಸ್ ಮಾಡಿದ್ರೆ ನಮ್ಗೆ ಯಾವ್ದೇ ತರ ಡಿಸ್ಕೌಂಟ್ ಕೊಡೋದಿಲ್ಲ ನೀವು ಹೋಗಿರ್ಬೋದು ಅಂಗಡಿಗೆ ಒಂದ್ ಮೂಟೆ ಅಕ್ಕಿ ತಗೊಂಡ್ರೆ ನೋಡಿ ಸರ್ 1,500 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ಅದೇ 1 ಕೆಜಿ ತಗೊಂಡ್ರೆ ರೇಟ್ ಕಡಿಮೆ ಮಾಡೋದಿಲ್ಲ ಅದನ್ನೇ ನಾವು ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳ್ತೀವಿ ಬಲ್ಕ್ ಆಗಿ ಅಂದ್ರೆ ಲಾರ್ಜ್ ಕ್ವಾಂಟಿಟಿ ನಲ್ಲಿ ಏನಾದ್ರೂ ಪರ್ಚೇಸ್ ಮಾಡಿದಾಗ ಕೊಡ್ತಕ್ಕಂತ ಅಥವಾ ಬರ್ತಕ್ಕಂತ ಡಿಸ್ಕೌಂಟ್ ಅನ್ನ ನಾವು ಟ್ರೇಡ್ ಡಿಸ್ಕೌಂಟ್ ಅಂತ ವೌಚರ್ ಅಂದ್ರೆ ವೌಚರ್ ಇಸ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್ ಫಾರ್ ಆಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಎಲ್ಲಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಇರಬೇಕು ಒಂದು ಪೀಸ್ ಆಫ್ ಪೇಪರ್ ಇರಬೇಕು ಅದನ್ನ ನಾವೇನಂತ ಹೇಳ್ತೀವಿ ವೌಚರ್ ಅಂತೀವಿ ಈ ಯೂಸ್ವಲ್ ಆಗಿ ಬಿಲ್ ತಗೊಂಬಂದ್ಯಾ ಅಂತ ಕೇಳ್ತಾರೆ ಏನಾದ್ರೂ ಪರ್ಚೇಸ್ ಮಾಡೋ ಬಿಲ್ ಅಲ್ಲಿ ಅಂತ ಹೇಳ್ತಾರೆ ಅದನ್ನ ನಾವು ಅಕೌಂಟಿಂಗ್ ಟರ್ಮ್ಸ್ ಅಲ್ಲಿ ಇನ್ವಾಯ್ಸ್ ಅಂತ ಹೇಳ್ತೀವಿ ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಇನ್ವಾಯ್ಸ್ ಅಂತೀವಿ ಸೇಲ್ ಮಾಡಿದಾಗ ಸೇಲ್ಸ್ ಇನ್ವಾಯ್ಸ್ ಅಂತ ಹೇಳ್ತೀವಿ ಅದನ್ನೇ ವೌಚರ್ ಅಂತ ಹೇಳ್ತೀವಿ ಎಕ್ಸ್ಪೆಂಡಿಚರ್ ಅಂದ್ರೆ ಏನು ಕಲೆಕ್ಟಿವ್ ಆಗಿ ಎಷ್ಟು ಅಮೌಂಟ್ ಆಫ್ ಎಕ್ಸ್ಪೆನ್ಸಸ್ ಆಗಿದೆ ಅದನ್ನ ನಾವು ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಂಟಿಟಿ ಎಂಟಿಟಿ ಅಂದ್ರೆ ಏನು ನೋಡಿ ಯೂಶುವಲ್ ಆಗಿ ಪ್ರೊಪ್ರೈಟರ್ ಇವ್ನ ಯಾರಿವನು ಪ್ರೊಪ್ರೈಟರ್ ಅಂದ್ರೆ ಓನರ್ ಓನರ್ ಮತ್ತೆ ಅವ್ನು ಮಾಡ್ತಕ್ಕಂತ ಬಿಸ್ನೆಸ್ ಓಕೆನಾ ಇಬ್ರು ಸೆಪರೇಟ್ ಸೆಪರೇಟ್ ಅಂತ ಹೇಳ್ತಾರೆ ನಾನು ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್ ನಲ್ಲಿ ಬ್ಯೂಟಿಫುಲ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಎಂಟಿಟಿ ಅಂತ ಹೇಳಿದ್ರೆ ನೀವು ಮಾಡ್ತಕ್ಕಂತ ಪ್ರತಿ ಬಿಸ್ನೆಸ್ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಅದು ಒಂದು ಸಪರೇಟ್ ಆಗಿರ್ತಕ್ಕಂತ ಐಡೆಂಟಿಟಿ ಇರುತ್ತೆ ಎಂಟಿಟಿ ಇರುತ್ತೆ ಎಕ್ಸಿಸ್ಟೆನ್ಸ್ ಇರುತ್ತೆ ಅಂದ್ರೆ ಒಂದು ಈಗ ಬಿಸ್ನೆಸ್ ಈಗ ಸೇ ಫಾರ್ ಎಕ್ಸಾಂಪಲ್ ಬಾಲಾಜಿ ಅನ್ನೋನು ಒಬ್ಬ ಓನರ್ ಅಂತ ಇಟ್ಕೊಂಡ ಆ ಬಾಲಾಜಿ ಅನ್ನೋನು ಬಾಲಾಜಿ ಎಂಟರ್ಪ್ರೈಸಸ್ ಅಂತ ಒಂದು ಬಿಸ್ನೆಸ್ ಹೆಸರಲ್ಲಿ ಸ್ಟಾರ್ಟ್ ಮಾಡಿದಾಗ ಬಾಲಾಜಿ ಎಂಟರ್ಪ್ರೈಸಸ್ ಅನ್ನೋದು ಸಪರೇಟ್ ಆಗುತ್ತೆ ಬಾಲಾಜಿ ಓನರ್ ಸಪರೇಟ್ ಆಗ್ತಾರೆ ನಾವು ಬಾಲಾಜಿ ಎಂಟರ್ಪ್ರೈಸಸ್ ನ ಒಂದು ಸಪರೇಟ್ ಐಡೆಂಟಿಟಿಯನ್ನ ಕೊಡ್ತೀವಿ ಅದಕ್ಕೆ ಒಂದು ಐಡೆಂಟಿಫಿಕೇಶನ್ ಕೊಡ್ತೀವಿ ಹೌದಾ ಸೊ ನಿನ್ನ ಎಲ್ಲಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕೂಡ ನಾವು ಬಾಲಾಜಿ ಹೆಸರು ಮಾಡೋದಿಲ್ಲ
ಯಾವುದ್ರಲ್ಲಿ ಬಾಲಾಜಿ ಎಂಟರ್ಪ್ರೈಸಸ್ ಅನ್ನು ಮಾಡೋದ್ರಿಂದ ನಾವು ಬಾಲಾಜಿ ಎಂಟರ್ಪ್ರೈಸಸ್ ನ ಸೆಪರೇಟ್ ಎಂಟಿಟಿ ಅಂತ ಕರೀತೀವಿ ಸೋ ನಾವು ಪ್ರೊಪ್ರೈಟರ್ ನ ಮರ್ತೋಗ್ಬಿಡ್ತೀವಿ ಅಂದ್ರೆ ಪ್ರೊಪ್ರೈಟರ್ ಗೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲಾ ಟ್ರಾನ್ಸಾಕ್ಷನ್ ಮರ್ತೋಗ್ತೀವಿ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗಿರೋದು ಯಾವ ಟ್ರಾನ್ಸಾಕ್ಷನ್ಸ್ ನ ಬರೀ ಬಿಸ್ನೆಸ್ ಬಾಲಾಜಿ ಎಂಟರ್ಪ್ರೈಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನ ಮಾತ್ರ ಅದಕ್ಕೆ ನಾವು ಎಂಟಿಟಿ ಅಂತ ಕರೀತೀವಿ ದೀಸ್ ಆರ್ ದಿ ಸಮ್ ಆಫ್ ದ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಫಾರ್ ಬಿಗಿನರ್ಸ್ ಓಕೆನಾ ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು ಒಂದಷ್ಟು ಬೇಸಿಕ್ ಟರ್ಮ್ಸ್ ಅನ್ನ ಅಥವಾ ಇನ್ನೊಂದಷ್ಟು ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೋಣ ಓಕೆನಾ ಥ್ಯಾಂಕ್ ಯು